ತರುಣ್ ಅವರು ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಾದೇವ ತಂಡಕ್ಕೆ ಥ್ಯಾಂಕ್ ಯು ನನ್ನ ಈ ಒಂದು ಕಾರ್ಯಕ್ರಮ ಕರೆದಿದ್ದಕ್ಕೆ, ಸ್ಪೆಷಲಿ ವಿನೋದ್ಗೆ. ವಿನೋದ್ ನಂದು ಜರ್ನಿ ಆಲ್ಮೋಸ್ಟ್ ನವಗ್ರಹದಿಂದ ಶುರುವಾಯಿತು. ಎಲ್ಲ ನಮ್ಮ ತಂದೆ ಅವ್ರ ತಂದೆ ಒಟ್ಟೊಟ್ಟಿಗೆ ಸಿನಿಮಾಗಳು ಮಾಡ್ತಾ ಇದ್ರು, ಎಲ್ಲೂ ನಾವು ಅಫಿಷಿಯಲ್ ಆಗಿ ಅಥವಾ ಭೇಟಿ ಮಾಡಿದ್ದು ನೆನಪಿರಲಿಲ್ಲ. ಬಟ್ ಅದೊಂದು ಸಿನಿಮಾ ನಮ್ಮನ್ನೆಲ್ಲ ಒಂದು ಒಟ್ಟಿಗೆ ಸೇರೋ ಥರ ಮಾಡ್ತು. ಸೊ ಅಲ್ಲಿಂದ ನಂದು ವಿನೋದದು ಒಂದು ಬಾಂಡಿಂಗ್ ಇದೆ. ಎಸ್ಪೆಷಲಿ ಆ ಸಿನಿಮಾದಲ್ಲಿ ನಾವು ಅಷ್ಟು 7 ಜನ ಇದ್ರು, ನಾನು ವಿನೋದೇ ಸಕ್ಕ ಜಾಸ್ತಿ ಒಟ್ಟಿಗೆ ಇರ್ತಾ ಇದ್ದಿದ್ದು. ಸೊ ಅಲ್ಲಿಂದ ಶುರುವಾಗಿ ನಮ್ಮ ಬಾಂಡಿಂಗು, ಆ ಜರ್ನಿ, ಆ ಸ್ಟ್ರಗಲ್ಲು, ಆ ಲೈಫ್ನ ಏರಿಳಿತಗಳನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಇವ್ರದ್ದೊಂದು ಸಿನಿಮಾ ಬಂದಿದ್ದು ಫೈಟರ್ ಅಂತ. ಸೊ ರಿಯಲ್ ಲೈಫ್ ಫೈಟರ್ ವಿನೋದ್ ಇವತ್ತು. ಇವತ್ತು ಮಾದೇವ ನೋಡ್ತಿದ್ರೆ ನನಗೆ ಓವರ್ಆಲ್ ಆ ಪ್ರೆಸೆಂಟೇಷನ್ ಆಗಿರ್ಬೋದು, ಅವ್ರ ಲುಕ್ ಆಗಿರ್ಬೋದು, ಫಸ್ಟ್ ಅಟ್ರಾಕ್ಟ್ ಆಗಿದ್ದೆ ನನಗೆ ವಿನೋದ್ ಲುಕ್ಕು, ಆ ಬಿಯರ್ಡು ಆ್ಯಂಡ್ ಆ ಟೋನು ಅದೆಲ್ಲದಕ್ಕೂ. ಅದಕ್ಕೊಂದು ಚಿಕ್ಕ ಇನ್ಸಿಡೆಂಟ್ ಆಗ್ತಾ ಬರುತ್ತೆ ನನಗೆ. ನಾನು ರಾಬರ್ಟ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡು ವಿನೋದ್ ಹತ್ರ ಹೋಗ್ತೀನಿ, ಅದೊಂದು ತುಂಬ ಇಂಪಾರ್ಟೆಂಟ್ ಪಾತ್ರ ಮಾಡಬೇಕು ಅಂತ. ಅಲ್ಲಿವರೆಗೂ ವಿನೋದ್ ಯಾವಾಗಲೂ ಕ್ಲೀನ್ ಶೇವು, ಬಿರೆ ಮೀಸೆ ಈ ಥರದನ್ನೇ ಪಾತ್ರ ಮಾಡ್ತಾ ಇದ್ದಿದ್ದು. ಬ್ರದರ್, ನನಗೆ ನೀವು ಬಿಯರ್ಡ್ ಬಿಡಬೇಕು ಅಂತ ಆಸೆ, ಈ ಲುಕ್ ಒಂದು ಬಿಯರ್ಡಲ್ಲಿ ಇದ್ರೆ ಚೆನ್ನಾಗಿರುತ್ತೆ. ಇಲ್ಲ ಬ್ರದರ್, ನಾನು ಬಿಯರ್ಡಲ್ಲಿ ಚೆನ್ನಾಗಿಯೇ ಕಾಣಿಸಲ್ಲ, ನಾನು 100% ಬೇಡ, ನಾನು ಹೇಳ್ತೀನಿ ಕೇಳಿ ನಿಮಗೆ ಅಂದರು. ಇಲ್ಲ ಬ್ರದರ್, ಒಂದ್ಸತಿ ನೀವು ಟ್ರೈ ಮಾಡಿ. ಇಲ್ಲ ಬ್ರದರ್, ನನ್ನ ಮಾತು ಕೇಳಿ ಅಂತ. ಅದೇನು ನನ್ನ ಅದೃಷ್ಟನೋ ಹೌದು ಅದೃಷ್ಟನೋ, ಆ ಟೈಮಲ್ಲಿ ಅವ್ರಿಗೊಂದು ಇಂಜುರಿ ಆಗೋಗುತ್ತೆ. ಒಂದು ಸಿನಿಮಾದಲ್ಲಿ ಸ್ಟಂಟ್ ಮಾಡ್ಬೇಕಾದ್ರೆ ಕಾಲು ಇಂಜುರಿ ಆಗ್ಬಿಡುತ್ತೆ, 2 ತಿಂಗಳು ಬೆಡ್ ರೆಸ್ಟ್ ಬರುತ್ತೆ. ಅಲ್ಲಿ ಹೇಳ್ತೀನಿ, 2 ತಿಂಗಳು ಗ್ಯಾಪ್ ಇದೆಯಲ್ಲ, ಸುಮ್ಮನೆ ದಾಡಿ ಬಿಡಿ ಬ್ರದರ್, ಹೆಂಗೂ ಶೂಟಿಂಗ್ ಇಲ್ಲ ಏನಿಲ್ಲ, ನೋಡೋಣ ಅಂತ ಅಂದ್ಬಿಟ್ಟು ಅಂತ. ಅವತ್ತು ಅವ್ರು ಆಯಿತು ಅಂತ ಅಂದಿದ್ದು, ಇವಾಗ ಅವ್ರು ಶೇವ್ ಮಾಡೋಕೆ ಅವ್ರಿಗೆ ಆಗಲ್ಲ, ಅಷ್ಟು ಚೆನ್ನಾಗಿ ಕಾಣಿಸೋಕ್ಕೆ ಶುರು ಆಗಿಬಿಟ್ಟಿದ್ದಾರೆ. ಸೊ ಅಂದರೆ ಆ ಥರದೊಂದು ಮನೋಭಾವ ಅವ್ರದ್ದು, ತುಂಬ ತುಂಬ ಕೆಲಸಕ್ಕೆ ಅಂದರೆ ತುಂಬ ಆನೆಸ್ಟಾಗಿ ಇರುವಂಥ ಒಬ್ಬ ವ್ಯಕ್ತಿ ನಾನು ನೋಡಿರೋ ಥರ. ತುಂಬ ಡೆಡಿಕೇಟೆಡ್, ತುಂಬ ಹಾರ್ಡ್ ವರ್ಕಿಂಗು. ಸೊ ಅದು ಬರೀ ಸಿನಿಮಾ ಅಂತಲ್ಲ, ಔಟ್ ಆಫ್ ದಿ ಸಿನಿಮಾ ಕೂಡ ಆ ಸಿನಿಮಾ ಒಳ್ಳೇದಾಗಬೇಕು ಅನ್ನೋದಕ್ಕೋಸ್ಕರ ಏನು ಬೇಕಾದ್ರೂ ಎಫರ್ಟ್ ಹಾಕಿ ಮಾಡ್ತಾರೆ. ಒಂದು ಸಿನಿಮಾ ಪಬ್ಲಿಸಿಟಿ ಆಗಿರ್ಬೋದು, ಆ ಪ್ರೊಡ್ಯೂಸರ್ಗೆ ಏನೋ ಹೆಲ್ಪ್ ಆಗಬೇಕು ಅನ್ನೋದಾಗಿರ್ಬೋದು, ಪ್ರತಿಯೊಂದೂ ಮಾಡ್ತಾನೆ. ಸೊ ಈ ಮಾದೇವ ತುಂಬ ಚೆನ್ನಾಗಾಗಲಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ್ಯಂಡ್ ಈ ಜಾನರೇ ತುಂಬ ಕಷ್ಟ, 80s 70s ಎಲ್ಲ ಮಾಡೋದು ಅಂತ ನಾನು ತೋರಿಸ್ಕೊಂಬಂದಿದ್ದೀನಿ ಇವಾಗ ತಾನೆ ಅದನ್ನು. ಸೊ ತುಂಬ ಕಷ್ಟ, ಯಾಕಂದರೆ ತುಂಬ ಹೋಮ್ವರ್ಕು, ತುಂಬ ಡೀಟೇಲಿಂಗು, ರಿಸರ್ಚು ಆ ಥರದ್ದಿರುತ್ತೆ. ಸೊ ಆಲ್ ಕ್ರೆಡಿಟ್ ನವೀನ್ ಆ್ಯಂಡ್ ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಕೊಡೋಕೆ ಇಷ್ಟಪಡ್ತೀನಿ ನಾನು. ಅಷ್ಟು ಅದ್ಭುತವಾಗಿ ಅದನ್ನು ತೆರೆ ಮೇಲೆ ತೊಗೊಂಬಂದಿದ್ದಾರೆ, ನೋಡಿದ್ರೆ ನಮ್ಗೆ ಯಾರಾಗ ಹೋಗ್ತಾ ಇದ್ದೀವಿ ಅಂತ ಅನಿಸುತ್ತೆ. ಸೊ ಅರ್ಧ ಆ ಸ್ಟ್ರೆಂತ್ ಈ ಸಿನಿಮಾಗೆ ಆ ಬ್ಯಾಕ್ ಡ್ರಾಪ್ ಅಂತ ಅನಿಸ್ತಾ ಇದೆ. ಆ್ಯಂಡ್ ತುಂಬ ಇಂಟೆನ್ಸ್ ಒಂದು ಕತೆ ಹೇಳ್ತಾ ಇದ್ದಾರೆ ಅಂತಲೂ ಗೊತ್ತಾಗುತ್ತೆ. ಆ್ಯಂಡ್ ಎಲ್ಲೋ ಅಗೇನ್ ಈಗ ನಮ್ಮ ಸಿನಿಮಾ ಆಗಿದ್ಮೇಲಿಂದ ನಮಗೂ ಒಂದು ನಮ್ಮ ಮಣ್ಣಿನ ಕತೆಗಳನ್ನ ಜನ ರಿಸೀವ್ ಮಾಡ್ತಿದ್ದಾರೆ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ. ಇದು ಏನೋ ಆ ಥರದ್ದೇ ಒಂದು ಫ್ಲೇವರ್ ಇದೆ, ಆ ಥರದ್ದೇ ಒಂದು ಬ್ಯಾಕ್ ಡ್ರಾಪ್ ಅಂತ ಅನಿಸ್ತಾ ಇರೋದಕ್ಕೋಸ್ಕರ ಒಂದು ಮೋರ್ ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡದ ಒಂದು ಕತೆ ಬರುತ್ತೆ ಅನ್ನೋದು ಒಂದು ಭಾಳ ಖುಷಿ ಇದೆ. ಸೊ ಗುಡ್ ಲಕ್ ಟು ನವೀನ್ ಸರ್ ಆ್ಯಂಡ್ ಇಡೀ ಟೀಮ್. ಆ್ಯಂಡ್ ಈ ಸಿನಿಮಾದಲ್ಲಿ ಅರ್ಧ ನೀವು ಗೆದ್ದಿರೋದೇ ಕ್ಯಾಸ್ಟಿಂಗಲ್ಲಿ. ಯಾವತ್ತು ನಾನು ಅದೇ ನಂಬ್ತೀವಿ, ಒಬ್ಬ ಡೈರೆಕ್ಟರ್ ಆಗಿ ಇವತ್ತು ಕಾಟೇರಾಗ ಅಷ್ಟು ಹೆಸರು ಬರ್ತದೆ ಅಂದರೆ ಅದ್ರ ನನ್ನ ಕೆಲಸ ಅರ್ಧ ಇದೆ, ನನ್ನ ಆ್ಯಕ್ಟರ್ಸೇ ಅರ್ಧ ಅದನ್ನ ದಾಟಿಸ್ಬಿಟ್ಟಿರ್ತಾರೆ. ಸೊ ಶ್ರುತಿ ಮೇಡಮ್ ಆಗಿರ್ಬೋದು, ಶ್ರುತಿ ಮೇಡಮ್ ಅವ್ರು ಜಸ್ಟ್ ಹೇಳ್ತಾ ಇದ್ರು ನನ್ನನ್ನು ಆಯ್ಕೆ ಮಾಡಿಕೊಂಡ್ರು ನಿರ್ದೇಶಕರು ಅಂತ. ನಾನು ಇನ್ಕ್ಲೂಡಿಂಗ್ ನವೀನ್ ಅವ್ರ ಪರವಾಗಿ ಹೇಳ್ತೀನಿ, ಶ್ರುತಿಮ್ಮ ನೀವು ನಮ್ಗಳ ಸಿನಿಮಾಗಳು ಒಪ್ಕೊಳ್ಳೋದು ನಮ್ಮ ಅದೃಷ್ಟ, ಅದು ನೀವು ಮಾಡಿರೋ ಸಕ್ಸಸ್ ನೋಡಿದಿರೋ ಸಕ್ಸಸ್ಸು ಅದೆಲ್ಲ ನಮ್ಗೇನು ಇಲ್ಲ. ನೀವುಗಳು ಈ ಸ್ಕ್ರಿಪ್ಟ್ ವ್ಯಾಲ್ಯೂ ಇದೆ, ಈ ಸ್ಕ್ರಿಪ್ಟ್ಗೆ ಅಂತ ಒಪ್ಕೊತಿದ್ದೀರಾ ಅಂತಂದ್ರೆ ಕನ್ನಡದಲ್ಲಿ ತುಂಬ ಕಮ್ಮಿ ಈ ಥರದ ಒಂದು ಅದ್ಭುತದ ನಟರುಗಳು ಸಿಗೋದು. ಸೊ ಆ ನಿಟ್ಟಿನಲ್ಲಿ ನೀವಿದ್ದೀರಾ, ಐ ಆಮ್ ಶ್ಯೂರ್ ಈ ಸಿನಿಮಾ ತುಂಬ ಅದ್ಭುತವಾಗಿ ಮಾಡಿರ್ತೀರಾ ಅಂತ ಅಂದ್ಬಿಟ್ಟು. ಸೊ ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ಆ್ಯಂಡ್ ಈ ಸಿನಿಮಾದ ನಾಯಕ ನಟಿ ಸೋನಲ್ ಅವರು, ಯೂಶ್ವಲಿ ಸಿನಿಮಾಗ ನಾನು ಮಾಡಿದ್ದೀನಿ ಅಥವಾ ಒಂದು ರೆಂಡೆ ಡೈರೆಕ್ಟರ್ಗಳದ್ದೇ ಫಾಲ್ಟ್ ಇರ್ಬೋದೇನೋ, ಹೀರೋಯಿನ್ ಅಂತ ಬಂದಾಗ ಪಾಪ ಅವರಿಗೆ ಆದಷ್ಟು ಗ್ಲ್ಯಾಮರು ಚೆನ್ನಾಗಿ ಕಾಣಿಸ್ಬೇಕು ಈ ಥರನೇ ಬಂದು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಹೀರೋಯಿನ್ಗಳು ಹೆಂಗಿರ್ತಾರೆ ಅಂತಂದರೆ ಫಸ್ಟ್ ಅವ್ರ ತಲೆಯಲ್ಲಿ ಬರೋದೇ ನನ್ನ ಹೇರ್ಸ್ ಚೆನ್ನಾಗಿದೆಯಾ, ಮೇಕಪ್ ಚೆನ್ನಾಗಿದೆಯಾ, ಕಾಸ್ಟ್ಯೂಮ್ ಚೆನ್ನಾಗಿದೆಯಾ, ನೀನು ಸೀನ್ ಪೇಪರ್ ಆಮೇಲೆ ಏನಾರು ಇಟ್ಕೊ, ಏನೂ ಇರಲ್ಲ ಸೀನಲ್ಲಿ ನಮಗೆ, ನಾವು ನಿಂತಿರ್ಬೇಕು ಅನ್ನೋ ಥರದ್ದು ಒಂದು ಮೈಂಡ್ ಸೆಟ್ ಇರುತ್ತೆ. ಆ್ಯಂಡ್ ಅದು ನಮ್ಗಳದೇ ಫಾಲ್ಟ್, ನಾವು ಹತ್ರ ಒಂದು ಆಗಿಬಿಟ್ಟಿರುತ್ತೆ ಹೀರೋ ಡ್ರಿವನ್ ಹೋಗಿ ಹೋಗಿ ಹೋಗಿ. ಆದರೆ ಇವಾಗ ಈ ಥರದೊಂದು ಡಿ ಗ್ಲಾಮರ್ ಲುಕ್ಸ್ ಆಗಿರಲಿ ಅಥವಾ ತುಂಬ ಏನೋ ರಾ ಕಾಸ್ಟ್ಯೂಮ್ಸ್ ಆಗಿರಲಿ, ಈ ಥರ ಪಾತ್ರಗಳನ್ನ ಒಪ್ಕೊಳ್ಳೋದೇ ತುಂಬ ಚಾಲೆಂಜಿಂಗ್. ಸೋನಲ್ ಒನ್ ಆಫ್ ದಿ ಲೀಡಿಂಗ್ ಆ್ಯಕ್ಟ್ರೆಸ್ ಇದ್ದಾರೆ ಇವತ್ತು, ಅವ್ರು ಒಪ್ಕೊಂಡಿದ್ದಾರೆ ಅಂತಂದರೆ ಐ ಥಿಂಕ್ ಐ ಗಿವ್ ದ ಕ್ರೆಡಿಟ್ ಟು ಯು. ಆ್ಯಂಡ್ ಐ ಆಮ್ ಆಲ್ಸೋ ಈಗರ್ಲಿ ವೇಟಿಂಗ್ ರಾಬರ್ಟ್ ಆದಮೇಲೆ ಈ ಪೇರ್ನ ನೋಡಬೇಕು ಆನ್ ಸ್ಕ್ರೀನಲ್ಲಿ ಅಂತಂದ್ಬಿಟ್ಟು ಅಂತ. ಸೊ ಟೋಟಲ್ ಕಾಂಟ್ರಾಸ್ಟ್ ಇದೆ. ಸೊ ಆಲ್ ದಿ ಬೆಸ್ಟ್ ಇಬ್ಬರಿಗೂ.
ಅಂಡ್ ಈ ಸಿನಿಮಾದ ತುಂಬಾ ಹೈಲೈಟ್ ಅನ್ಸಿದ್ ನನಗೆ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಾನೇನು ಕೇಳಿದ್ರೆ ತುಂಬಾ ಅದ್ಭುತವಾಗಿತ್ತು ಅವರು ಮ್ಯೂಸಿಕ್ ಡೈರೆಕ್ಟರ್ ಹೆಸರು. ನಾನು ಅವಾಗಿಂದ ಪ್ರತಿಯೊಂದು ಮ್ಯೂಸಿಕ್ಗೆ ಕಾಂಪ್ಲಿಕೇಶನ್ ಇಲ್ಲ, ನಿಮ್ಮ ಹೆಸರು ಕಾಂಪ್ಲಿಕೇಟೆಡ್ ಇದೆ, ಅದು ಕೇಳಿ ನ್ಯಾಪಿಸ್ಕೊಂಡು ನ್ಯಾಪಿಸ್ಕೊಂಡು ಅವಾಗಿಂದ ನನ್ನ ಕೇಳಕ್ಕ ಅಲ್ಲ ಅದು ಪ್ರತಿಯೊತ್ತನ್ ಕರೆಕ್ಟ್ ಓಕೆ. ಸೊ ಅಷ್ಟು ಅದ್ಭುತವಾಗಿದೆ ಯಾಕಂದ್ರೆ ಈ ತರ ಸಿನಿಮಾಗಳಿಗೆ ಟೆಕ್ನಿಷಿಯನ್ ತುಂಬಾ ದೊಡ್ಡ ಸ್ಟ್ರೆಂತ್ ಆಗ್ತಾರೆ. ಸೊ ಒಂದು ಒಳ್ಳೆ ಸಿನಿಮಾಟೋಗ್ರಾಫರ್ ಅವ್ರು ಮಾತಾಡಲ್ಲ ಅಂತಂದ್ರು ನಿಮ್ ಕೆಲಸ ಮಾತಾಡ್ತಿದೆ, ಯು ವರ್ಕ್ ಇಸ್ ಸ್ಪೀಕಿಂಗ್, ದೋ ಇಫ್ ಯು ಡೋಂಟ್ ಸ್ಪೀಕ್ ಇಟ್ಸ್ ಓಕೆ ಬ್ರದರ್, ಐ ಥಿಂಕ್ ಸೊ ಯು ವರ್ಕ್ ಇಸ್ ಸ್ಪೀಕಿಂಗ್, ಗ್ರೇಟ್ ಜಾಬ್. ಅಂಡ್ ಕೇಶವ್ ಸರ್ ತುಂಬಾ ಒಳ್ಳೇದಾಗ್ಲಿ ನಿಮಗೆ, ಒಂದು ನಿರ್ದೇಶಕನ ನಂಬಿ ಅದು ದುಡ್ಡು ಹಾಕೋದು ತುಂಬಾ ದೊಡ್ಡ ವಿಷಯ. ಸೊ ಆ ನಿಟ್ಟಿನಲ್ಲಿ ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋದಕ್ಕೆ ನಮ್ಮೆಲ್ಲ ಕಡೆಯಿಂದ ನಿಮ್ಗೆ ಹಾರ್ಟ್ಲಿ ವೆಲ್ಕಮ್ ಇದೆ. ನಿಮ್ಗೆ ಈ ಸಿನಿಮಾ ತುಂಬಾ ಚೆನ್ನಾಗಾಗ್ಲಿ, ಇನ್ನೂ ಒಳ್ಳೆ ಸಿನಿಮಾಗಳು ನಿಮ್ಮ ಕಡೆಯಿಂದ ಆಗೋ ತರ ಮಾಡಿ. ಸೊ ಒನ್ಸ್ ಅಗೇನ್ ಇಡೀ ಮಾದೇವ ತಂಡಕ್ಕೆ ಒಂದು ಪವರ್ಫುಲ್ ಟೈಟ್ಲ್ ಇಟ್ಕೊಂಡು ಒಂದು ಪವರ್ಫುಲ್ ಕತೆ ಬರ್ತಾ ಇದೆ. ಸೊ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.